ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಐ ಆಮ್ ವಿರೂಪಾಕ್ಷ. ಸೊ ಇವತ್ತಿನ ಸೆಷನ್ ಅಲ್ಲಿ ಏನ್ ಮಾಡೋಣ ಅಂದ್ರೆ ಮತ್ತೆ ಆರ್ ಆರ್ ಬಿದ 10 ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡೋಣ. ಸೊ ನೋಡ್ರಿ, ಫಸ್ಟ್ ಕ್ವೆಶನ್ ಏನಿದೆ ಅಂದ್ರೆ ಚಕ್ರಬಡ್ಡಿ ದರವು ವಾರ್ಷಿಕವಾಗಿ 20% ದರದಲ್ಲಿ ಹೆಚ್ಚುತ್ತಿದ್ದರೆ ರು 2500 ಮೊತ್ತವು 3 ವರ್ಷಗಳ ನಂತರ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಅವ್ರು ಏನ್ ಮಾಡಿದ್ದಾರೆ, 2500 ರೂಪಾಯಿನ ಚಕ್ರಬಡ್ಡಿಗೆ ಬಿಟ್ಟಿದ್ದಾರೆ. ಎಷ್ಟು ರೂಪಾಯಿ, ಎಷ್ಟು ಪರ್ಸೆಂಟ್ ಅಲ್ಲಿ ಬಿಟ್ಟಿದಾರಪ್ಪ ಅಂದ್ರೆ 20% ಅಲ್ಲಿ ಬಿಟ್ಟಿದ್ದಾರೆ. ಸೊ ಅದು 3 ವರ್ಷ ಆದ್ಮೇಲೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಡೈರೆಕ್ಟ್ ಆಗಿ ಮೊತ್ತ ಕೇಳಿದ್ದಾರೆ. ಮೊತ್ತ ಅಂದ್ರೆ ಎ. ಹಾಗಾಗಿ ಫಾರ್ಮುಲಾ ಏನಾಗುತ್ತಪ್ಪ ಅಂದ್ರೆ ಎ ಇಸ್ ಈಕ್ವಲ್ ಟು ಪಿ ಇಂಟು 1+R/100 ಇಂಟು ಎನ್. ಎನ್ ಅಂದ್ರೆ ಏನಾಗುತ್ತೆ ಇಲ್ಲಿ, ಎನ್ ಅಂದ್ರೆ ವರ್ಷ ಆಗುತ್ತೆ, ಆರ್ ಅಂದ್ರೆ ಬಡ್ಡಿ ದರ, ಬಡ್ಡಿ ದರ ಎಷ್ಟಿದೆ 20% ಇದೆ, ಪಿ ಅಂದ್ರೆ ಅಸಲು, ಅಸಲು ಎಷ್ಟು ಕೊಟ್ಟಿದ್ರಪ್ಪ 2500. ಸೊ ನೋಡ್ರಿ, ಸಬ್ಸ್ಟಿಟ್ಯೂಟ್ ಮಾಡೋಣ. 2500 ಇಂಟು 1+R ಎಷ್ಟಿದೆ ಇಲ್ಲಿ 20%, 20/100. ಸೊ ಎಷ್ಟು ವರ್ಷಕ್ಕೆ ಬಿಟ್ಟಿದ್ದಾರೆ ಅವರು, 3 ವರ್ಷಕ್ಕೆ ಬಿಟ್ಟಿದ್ದಾರೆ. ಸೊ ನೋಡ್ರಿ, 21/25. ಸೊ ಇಲ್ಲಿ ಎಷ್ಟು ಉಳಿತಪ್ಪ, 1/5 ಉಳಿತು. ಸೊ ಇದು 1/5 ಆಯಿತು, ಇಲ್ಲಿ 1 ಇದೆ. ಸೊ ಎಲ್ ಸಿ ಎಮ್ ತೊಗೊಂಡಾಗ ಏನಾಗುತ್ತೆ, 5 ಆಗುತ್ತೆ. ಇಲ್ಲಿ ಎಷ್ಟು ಮೇಲೆ ಎಷ್ಟು ಬರುತ್ತೆ, 5 ಬರುತ್ತೆ. 5+1 ಕೂಡಿಸಿದ್ರೆ ಎಷ್ಟಾಯಿತು, 6 ಆಯಿತು. ಸೊ ಹಾಗಾಗಿ ಇಲ್ಲಿ ಏನು ಬರುತ್ತೆ ಅಂದರೆ 2500 1+1/5 ಇಂಟು ಎನ್. ಇಲ್ಲಿ ನೋಡ್ರಿ, ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ 1 ಇದೆ, ಇಲ್ಲಿ 5 ಇದೆ. ಸೊ 1 ಮತ್ತು 5 ಎಲ್ ಸಿ ಎಮ್ ಎಷ್ಟಾಗುತ್ತೆ, 5 ಆಗುತ್ತೆ. ಹಾಗಾಗಿ ಇಲ್ಲಿ ಏನು ಬರುತ್ತಪ್ಪ, 5 ಬರುತ್ತೆ. ಮೇಲ್ಗಡೆ ಎಷ್ಟಾಗುತ್ತೆ, 1ಕ್ಕೆ ಎಷ್ಟು ಇಂಟು ಮಾಡಿದ್ರೆ 5 ಬರುತ್ತೆ ನಿಮಗೆ, 5 ಇಂಟು ಮಾಡಿದ್ರೆ 5 ಬರುತ್ತೆ. ಹಾಗಾಗಿ 5+1, ಹೆಣ್ಣು ಎಷ್ಟಿದೆ ಇಲ್ಲಿ, ಹೆಣ್ಣು 3 ಇದೆ. ಸೊ ಹೋಲ್ ಕ್ಯೂಬ್ ನೋಡ್ರಿ, 2500. ಸೊ ನೆಕ್ಸ್ಟ್ ನೋಡ್ರಿ, 5+1 ಎಷ್ಟಾಯಿತು, 6 ಆಯಿತು. ಹಾಗಾಗಿ 2500+5+1/5 ಹೋಲ್ ಕ್ಯೂಬ್, ಯಾಕಂದರೆ 3 ವರ್ಷ ಇದೆ. ಸೊ ಇದನ್ನು ಯಾವ ಥರ ಬರ್ಕೋಬೋದಪ್ಪ ಅಂದರೆ, ಇದನ್ನು ಯಾವ ಥರ ಬರ್ಕೋಬೋದು ಅಂದರೆ 2500 ಇಂಟು 6/5 ಹೋಲ್ ಕ್ಯೂಬ್ ಅಂತ ಐತಲ್ಲ, ಇದನ್ನು 2500 ಇಂಟು 3 ಸರಿ 6 ಬರಿತೀನಿ, 6 × 6 × 6 5 ಕ್ಯೂಬ್ ಯಾವ ಥರ ಬರಿತೀನಿ, 5 × 5 × 5. ಇಲ್ಲಿ ನೋಡ್ರಿ, 5 × 5 = 25. ಸೊ ಇದೊಂದು, ಇದೊಂದು ಕ್ಯಾನ್ಸಲ್ ಆಯಿತು, 100 ಆಯಿತು. ನೆಕ್ಸ್ಟ್ ನೋಡ್ರಿ, 5 × 5 = 2. ಸೊ 5 = 20 ಆಯಿತು. ಸೊ ನಿಮಗೆಲ್ಲ 6 ಕ್ಯೂಬ್ ಗೊತ್ತಿದೆ, 6 ಕ್ಯೂಬ್ ಎಷ್ಟಾಗುತ್ತಪ್ಪ, 216 ಆಗುತ್ತೆ. 6 ಗಣ ಎಷ್ಟಾಗುತ್ತೆ, 216 ಆಗುತ್ತೆ. ಸೊ 216 × 20 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ, ಇಲ್ಲಿ 0 ಹಂಗೆ ಇಡ್ತೀನಿ, 2 × 6 = 12, ಕೈಲ ಬಂತು 1, 2 × 2 + 3, 2 × 2 = 4. ಸೊ 6 ಗಡ ಮಾಡಿದ್ರೆ ನಿಮ್ಗೆ 216 ಬಂತು, ಅದಕ್ಕಿಂಟು 20 ಮಾಡಿದ್ರೆ ಎಷ್ಟು ಬರುತ್ತಪ್ಪ, 4320 ರೂಪಾಯಿ ಬರುತ್ತೆ. ಆಪ್ಷನ್ ನಂಬರ್ 3 ಆಗುತ್ತೆ. ಸೊ ನೋಡ್ರಿ, ಕ್ಯಾಲ್ಕುಲೇಷನ್ನ ಸ್ಪಿಟ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಈಸಿ ವೇ ಆಗುತ್ತೆ. ಯಾಕಂದರೆ ನಿಮಗೆ ಆಲ್ರೆಡಿ 6 ಕ್ಯೂಬ್ ಗೊತ್ತಾಗ್ಬಿಡುತ್ತೆ. 6 ಕ್ಯೂಬ್ ಎಷ್ಟು, 216. 216 × 2 ಮಾಡಿದ್ರೆ ಎಷ್ಟು ಬರುತ್ತೆ, 432 ಬರುತ್ತೆ. 0 ಇರೋದಕ್ಕೆ 0 ಇಡಬೇಕು. ಸೊ ಈ ಥರ ನೀವು ಏನಂದರೆ ಕ್ಯಾಲ್ಕುಲೇಷನ್ನ ಸ್ಪೀಡ್ ಮಾಡಬೇಕು. ಎಷ್ಟು ಸ್ಪೀಡ್ ಮಾಡ್ತಿರಲ್ಲ ಅಷ್ಟು ಟೈಮ್ ಕಮ್ಮಿ ತೆಗೆದುಕೊಳ್ತೀರಾ, ಮತ್ತು ಕ್ವೆಶನ್ಸ್ ಅಟೆಂಪ್ಟ್ ಮಾಡೋಕ್ಕೆ ಟೈಮ್ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್ ನೋಡ್ರಿ, ಪುಸ್ತಕ ಒಂದನ್ನು 320ಕ್ಕೆ ಮಾರಾಟ ಮಾಡುವ ಮೂಲಕ ಮಾರಾಟಗಾರನ 20% ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ರು 380ರಲ್ಲಿ ಆ ಪುಸ್ತಕವನ್ನು ಮಾರಿಯವರು ಎಷ್ಟು ಶೇಕಡ ಲಾಭ ಅಥವಾ ನಷ್ಟವನ್ನು ಮಾಡಿಕೊಳ್ಳುತ್ತಾರೆ. ಸೊ ಒಬ್ಬ ಮಾರಾಟಗಾರ ಏನು ಮಾಡ್ತಾನಪ್ಪ ಅಂದರೆ, ಒಂದು ಪುಸ್ತಕನ ಮಾರ್ತಾನೆ, ಎಷ್ಟಕ್ಕೆ ಮಾರ್ತಾನೆ, 320 ರೂಪಾಯಿಗೆ ಮಾರ್ತಾನೆ. ಆಗ ಅವನಿಗೆ ಎಷ್ಟು ಪರ್ಸೆಂಟ್ ನಷ್ಟ ಆಗುತ್ತೆ ಅಂದರೆ 20%, ಶೇಕಡ 20%ರಷ್ಟು ಅವನಿಗೇನಾಗುತ್ತಂದರೆ ನಷ್ಟನ ಅನುಭವಿಸ್ತಾನೆ. ಅದೇ ಮಾರಾಟಗಾರ ಅದೇ ಪುಸ್ತಕವನ್ನು 380 ರೂಪಾಯಿಗೆ ಮಾರಿದರೆ ಎಷ್ಟು ಪರ್ಸೆಂಟ್ ಲಾಭ ಅಥವಾ ನಷ್ಟ ಆಕಿತ್ತು ಅಂತ ಕೇಳಿದ್ದಾರೆ. ಸೊ ನೋಡ್ರಿ, ಒಂದು ಪುಸ್ತಕನ ಒಂದು ಬೆಲೆಗೆ ಖರೀದಿ ಮಾಡ್ತಾರಂದರೆ ಎಷ್ಟು ಪರ್ಸೆಂಟಿಗೆ ಖರೀದಿ ಮಾಡಿರ್ತಾರೆ, 100%ಗೆ ಖರೀದಿ ಮಾಡಿರ್ತಾರೆ. ಇಲ್ಲೇನು ಹೇಳಿದ್ದಾರೆ, 20% ನಷ್ಟ ಅನುಭವಿಸ್ತಾ ಅಂದರೆ ಮಾರಾಟ ಬೆಲೆಯಲ್ಲಿ ಏನಾಗುತ್ತೆ ಅಂದರೆ 20% ಕಮ್ಮಿ ಆಗುತ್ತೆ. ಹಾಗಾದರೆ ಮಾರಾಟ ಮಾಡಿದ ಬೆಲೆ ಎಷ್ಟಾಗುತ್ತಪ್ಪ, 80% ಆಗುತ್ತೆ. ಸೊ ಇಲ್ಲಿ ಎಷ್ಟು ಕಮ್ಮಿ ಆಗುತ್ತೆ, 20% ಕಮ್ಮಿ ಆಗುತ್ತೆ. ಎಷ್ಟು ಉಳಿಯುತ್ತಪ್ಪ, 80% ಉಳಿತು. ಸೊ ಈ 80%ಗೆ ಎಷ್ಟು ರೂಪಾಯಿಗೆ ಮಾರ್ತಾನೆ ಅವನು, 320 ರೂಪಾಯಿಗೆ ಮಾರ್ತಾನೆ. ಯಾಕಂದರೆ 20% ನಷ್ಟದಲ್ಲಿ ಮಾರಿದಾಗ ಅವನಿಗೆ ಎಷ್ಟಾಗುತ್ತೆ, 320 ರೂಪಾಯಿ ಬರುತ್ತೆ. ಈಗ 80% = 320 ಆಯಿತು. ಸೊ ನಾವೇನು ಕಂಡುಹಿಡಿಯೋಣಂದರೆ 100% ಕಂಡುಹಿಡಿದು ಆಮೇಲೆ ಲಾಭ ನಷ್ಟ ಕಂಡುಹಿಡಿಯೋದಕ್ಕಿಂತ ನಾನು ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ 380 ಎಷ್ಟು ಪರ್ಸೆಂಟ್ ಆಗುತ್ತೆ ಅಂತ ಕಂಡುಹಿಡಿತೀರಿ. ಸೊ ಇನ್ ಕೇಸ್ ಅದು 100ಕ್ಕಿಂತ ಜಾಸ್ತಿ ಬಂದರೆ ನಮಗೆ ಲಾಭ ಆಗಿದೆ ಅಂತ, 100ಕ್ಕಿಂತ ಕಮ್ಮಿ ಬಂದರೆ ನಷ್ಟ ಆಗಿದೆ. ಯಾಕಂದರೆ 100 ನಮ್ದೇನಿರುತ್ತಪ್ಪ ಅಂದರೆ ಖರೀದಿ ಬೆಲೆ, ಅಂದರೆ ಕಾಸ್ಟ್ ಪ್ರೈಸ್ ಇರುತ್ತೆ. ಹಾಗಾಗಿ ಅದೇನಾದರೂ 100ಕ್ಕಿಂತ ಜಾಸ್ತಿ ಬಂದರೆ ಎಷ್ಟು ಜಾಸ್ತಿ ಬರುತ್ತಲ್ಲ ಅಷ್ಟು ನಮಗೆ ಲಾಭ ಆಗುತ್ತೆ. ಅದೇ 100ಕ್ಕಿಂತ ಕಮ್ಮಿ ಬಂದರೆ ಎಷ್ಟು ಕಮ್ಮಿ ಬಂದಿರುತ್ತಲ್ಲ ಅಷ್ಟು ನಮಗೆ ಏನಾಗುತ್ತೆ ಅಂದರೆ ನಷ್ಟ ಆಗಿರುತ್ತೆ. ಸೊ ನೋಡ್ರಿ,
80% ಈಕ್ವಲ್ ಟು 320 ಆದ್ರೆ ವಾಟ್ ಪರ್ಸೆಂಟ್ ಈಕ್ವಲ್ ಟು 380 ಅಂತ ಸೋ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ 80 ಇಂಟು 380 ಡಿವೈಡೆಡ್ ಬೈ 320 ಸೋ ನೋಡ್ರಿ 80 ಒಂದ್ಲೆ 84 ಲೆ ಸೋ ನೋಡ್ರಿ ನೆಕ್ಸ್ಟ್ 4 ಒಂದ್ಲೆ 49 ಲೆ 36 ಎಷ್ಟು ಉಳಿತಪ್ಪ 2 ಉಳಿತು ಎಷ್ಟಾಯ್ತು 20 ಆಯ್ತು 45 ಲೆ 20 ಸೋ 1 ಇಂಟು 95 ಮಾಡಿದ್ರೆ 95 ಬರುತ್ತೆ ಸೋ ನೋಡ್ರಿ ಇದೇನಾಯ್ತು ಅಂದ್ರೆ 100 ಕ್ಕಿಂತ ಕಮ್ಮಿ ಬಂತು ಎಷ್ಟು ಪರ್ಸೆಂಟ್ ಕಮ್ಮಿ ಬಂತು 5% ಕಮ್ಮಿ ಬಂತು ಅಂದ್ರೆ ಎಷ್ಟು ಪರ್ಸೆಂಟ್ ನಷ್ಟ ಆಗಿರುತ್ತೆ 5% ನಷ್ಟ ಆಗಿರುತ್ತೆ ಸೋ ಇದನ್ನ ನೀವು ಏನಾದರೂ ಟ್ರೆಡಿಷನಲ್ ಮೆಥಡ್ ಅಂದ್ರೆ ಈಗ ನಿಮಗೆ 20% ನಷ್ಟ ಆಗಿದೆ ಅಸಲು ಕಂಡು ಇಟ್ಕೊಂಡ್ರಿ ಆಮೇಲೆ ಅದನ್ನ ನೀವು ಮತ್ತೆ ಮಾರಿದ ಬೆಲೆಗೆ ಮಾಡಿದ್ರೆ ನಿಮಗೆ ಪ್ರೊಸೀಜರ್ ಜಾಸ್ತಿ ಆಗುತ್ತೆ ಅದಕ್ಕಿಂತ ಬೆಸ್ಟ್ ಏನಂದ್ರೆ ಈ ತರ ಇಕ್ವೇಟ್ ಮಾಡ್ರಿ ಇಕ್ವೇಟ್ ಮಾಡಿದ್ರೆ ನಿಮಗೆ ಗೊತ್ತಾಗಿದೆ ಲಾಭ ಆಗಿದೆಯಾ ಅಥವಾ ನಷ್ಟ ಆಗಿದೆಯಾ ಅಂತ ಲಾಭ ಆಗಿದ್ರೆ ಲಾಭ ಆಗುತ್ತೆ ನಷ್ಟ ಆಗಿದ್ರೆ ನಷ್ಟ ಆಗುತ್ತೆ ಸೋ ಇಲ್ಲೇನಾಗಿದೆ 90% ಆಗಿದೆ 90% 100 ಕ್ಕಿಂತ ಕಮ್ಮಿ 100 ಕ್ಕಿಂತ ಎಷ್ಟು ಕಮ್ಮಿ ಆಗಿದೆಪ್ಪ 5% ಕಮ್ಮಿ ಆಗಿದೆ ಹಾಗಾಗಿ 5% ನಷ್ಟ ಆಗಿದೆ ಸೋ ಇಲ್ಲೇನಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ 2 ಆಗ್ತದೆ ಸೋ ಅದೇ ತರನಾಗಿ ನೆಕ್ಸ್ಟ್ ಕ್ವೆಶ್ಚನ್ ನೋಡ್ರಿ ಸೋ ನೋಡ್ರಿ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಸಿಂಪ್ಲಿಫಿಕೇಶನ್ ಮೇಲೆ ಇದೆ ಸೋ ಸಿಂಪ್ಲಿಫಿಕೇಶನ್ ಮೇಲೆ ಇರೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ತೆಗಿಬೇಕಾಗುತ್ತೆ ಸೋ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದಾಗ ನಮಗೆ ಆನ್ಸರ್ ಬರುತ್ತೆ ಯಾವ ತರ ಮಾಡ್ತೀವಪ್ಪ ಅಂದ್ರೆ ಬಾಟಮಸ್ ಅಥವಾ ಆವಿ ಬಾಗು ಸವ್ಯ ಸೋ ಕ್ವೆಶ್ಚನ್ ಅಲ್ಲಿ ಒಂದು ಮಿಸ್ಟೇಕ್ ಇತ್ತು ಏನಪ್ಪಾ ಅಂದ್ರೆ 13 ಅಂತ ಇತ್ತು ಇದು 13 ಆಗಬಾರ್ದು 3 ಆಗಬೇಕು ಹಾಗಾಗಿ ನಾನು 1 ಅನ್ನು ತೆಗಿತಿದ್ದೀನಿ ಆಸ್ ಯೂಶುವಲ್ ಕ್ವೆಶ್ಚನ್ ಹಿಂಗೇ ಇರೋದು ಬಟ್ ಅವರು ಆನ್ಸರ್ ಕೊಡಬೇಕಾದ್ರೆ ಅಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ 13 ಅನ್ನು ರಿಮೂವ್ ಮಾಡಿದ್ರು ಹಾಗಾಗಿ 13 ರಿಮೂವ್ ಮಾಡಿ 3 ಇಟ್ಟಿದ್ರೆ ಹಾಗಾಗಿ ನಾನು ಇಲ್ಲಿ 13 ರಿಮೂವ್ ಮಾಡಿ 3 ಇಡ್ತಿದ್ದೀನಿ ಸೊ ನೋಡ್ರಿ ಇವಾಗ ಈಕ್ವೇಶನ್ ಆಗುತ್ತೆ ಏನಾಗುತ್ತೆ ಅಂದ್ರೆ 15 × 3 ಆಗುತ್ತೆ ಸೊ ನಾವು ನೋಡ್ರಿ ಫಸ್ಟ್ ಏನು ಮಾಡ್ಬೇಕಂದ್ರೆ ಓವರ್ ರೇಟೆಡ್ ಅಂದ್ರೆ ಓವರ್ ಮಾರ್ಕ್ ಇದೆಯಲ್ಲ ಅದನ್ನು ತಗೋಬೇಕು ಹಾಗಾಗಿ ಫಸ್ಟ್ ಅದನ್ನು ತಗೋತೀನಿ 15 × 3 ಎಷ್ಟಾಗತ್ತಪ್ಪ 45 ಆಯ್ತು 45 ಆಯ್ತು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಬರೋದು ಯಾವುದು ಭಾಗಕಾರ ಸೊ 135 45ರಲ್ಲೇ ಭಾಗಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಸೊ ಇಲ್ಲಿ 5 ಇದೆ ಇಲ್ಲಿ 5 ಇದೆ 5 ಕ್ಕೆ ಎಷ್ಟು ಇಂಟು ಮಾಡಿದ್ರೆ 5 ಬರುತ್ತೆ ಬೆಸ ಸಂಖ್ಯೆ ಇಂಟು ಮಾಡಿದಾಗ ಮಾತ್ರ ಇಡೀ ಡಿಜಿಟಲ್ 5 ಬರುತ್ತೆ ಸೊ 45 ಒಂದ್ಲೆ 45 45 ರಲ್ಲೇ 9 45 × 3 ಎಷ್ಟಾಗತ್ತಪ್ಪ 135 ಆಗುತ್ತೆ ಹಾಗಾಗಿ 135 / 45 ಮಾಡಿದ್ರೆ ಎಷ್ಟು ಬಂತು ನಿಮಗೆ 3 ಬಂತು ಸೊ ನಾವು ಇಲ್ಲಿವರೆಗೂ ಈಕ್ವೇಶನ್ ಅನ್ನು ಸಾಲ್ವ್ ಮಾಡಿದ್ವಿ ನಮಗೆ ಎಷ್ಟು ಬಂತಪ್ಪ ಇಲ್ಲಾಂದ್ರೆ 3 ಬಂತು ಸೊ ಇವಾಗ ನೋಡ್ರಿ 25 ರಲ್ಲಿ 3 ಕಳೆದ್ರೆ ಎಷ್ಟು ಉಳಿಯುತ್ತೆ ನಿಮಗೆ 22 ಉಳಿತು ಸೊ ಇಲ್ಲಿಗೆ ಬಂದ್ವಿ ನಾವು 22 ಉಳಿತು ಸೈನ್ ಏನೂ ಚೇಂಜ್ ಆಗಿಲ್ಲ ಒಂದು ಬ್ರಾಕೆಟ್ ಕ್ಲೋಸ್ ಮಾಡಿದ್ವಿ ನೆಕ್ಸ್ಟ್ ಏನಿದೆ ಅಂದರೆ 88 / 22 ಸೊ 88 / 22 ಮಾಡಿದ್ರೆ ಎಷ್ಟು ಬರುತ್ತಪ್ಪ 22 / 4 = 88 ಹಾಗಾಗಿ ಇಲ್ಲಿವರೆಗೂ ಏನು ಬರ್ತದೆ ಅಂದರೆ ನಿಮ್ಮದು 4 ಬಂತು ಈ ಬ್ರಾಕೆಟ್ವರೆಗೂ ಸೊ ಇನ್ನು ನೆಕ್ಸ್ಟ್ ಏನಿದೆ ನೋಡ್ರಿ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಆಯಿತು ಸೊ 27 - 4 ಮಾಡಿರಿ 27 - 4 ಮಾಡಿದ್ರೆ ಎಷ್ಟು ಬರುತ್ತಪ್ಪ 23 ಬಂತು ಸೊ ಹಾಗಾದರೆ ಲಾಸ್ಟಿಗೆ ಏನು ಉಳಿಯುತ್ತಂದರೆ 161 / 23 ಉಳಿತು ಸೊ ನೋಡ್ರಿ ನಾನು ಆವಾಗಲೇ ಹೇಳಿದ್ದೆ ನಿಮ್ಗೆ ಈ ಥರ ಇಕ್ವೇಷನ್ ಬಂದಾಗ ನೀವು ಯಾವಾಗಲೂ ಯೂನಿಟ್ ಪ್ಲೇಸ್ ಅಂದರೆ ಈ ಲಾಸ್ಟ್ ಡಿಜಿಟಲ್ ಏನಿದೆಯಲ್ಲ ಈ ಸಂಖ್ಯೆ ನೆನ್ಪಿಡ್ರಿ ಇಲ್ಲಿ 3 ಇದೆ ಇಲ್ಲಿ 1 ಇದೆ ಸೊ 3 ಎಷ್ಟು ಗುಣಿಸಿದ್ರೆ ನಿಮಗೆ 1 ಬರುತ್ತಪ್ಪ 3 × 1 = 3 ಬಿಟ್ಟರೆ 3 × 2 = 6 3 × 3 = 9 3 × 4 = 12 3 × 5 = 15 3 × 6 = 18 3 × 7 = 21 ಸೊ ನೋಡ್ರಿ 3 × 7 ಮಾಡಿದಾಗ ಮಾತ್ರ 1 ಬರುತ್ತೆ ಬಿಟ್ಟರೆ 3 × 1 = 3 ಬರುತ್ತೆ ಸೊ 23 × 1 = 23 ಆಗಕ್ಕೆ ಚಾನ್ಸ್ ಇಲ್ಲ ಹಾಗಾಗಿ 23 × 7 ಆಗುತ್ತಾ ಅಂತ ನೋಡಬೇಕು ಸೊ ನೋಡ್ರಿ 23 × 7 ಮಾಡಿರಿ 7 × 3 = 21 7 × 2 = 14 + 2 = 16 ಹಾಗಾಗಿ 23 × 7 ಎಷ್ಟಾಗತ್ತಪ್ಪ 161 ಆಗುತ್ತೆ ಹಾಗಾದರೆ ಇದು 23 × 7 ಆಗುತ್ತೆ ಹಾಗಾದರೆ ಆನ್ಸರ್ ಏನಾಗುತ್ತೆ ಆಪ್ಷನ್ ನಂಬರ್ 4 7 ಆಗ್ತದೆ ಸೊ ಈ ಥರ ಇದ್ದಾಗ ನಿಮಗೆ ಯೂನಿಟ್ ಪ್ಲೇಸಲ್ಲಿ ಏನು ಬರ್ತದೆ ಅಂತ ಗೊತ್ತಿದ್ರೆ ಸಾಕು ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ನ ಮಾಡ್ಬೋದು ನೀವು 2 3 4 5 6 ಮಾಡೋದಕ್ಕಿಂತ ಡೈರೆಕ್ಟಾಗಿ 7 ಹೋಗ್ಬೋದು ಯಾಕಂದರೆ ಯೂನಿಟ್ ಪ್ಲೇಸ್ ನಿಮಗೆ ಗೊತ್ತಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂದರೆ 600025 ರ ವರ್ಗಮೂಲ ಯಾವುದು ಅಂತ 625 ರ ವರ್ಗಮೂಲ ಯಾವುದು ಅಂತ ಹೇಳಿದ್ದಾರೆ ಸೊ ಈ ಥರ ಇದ್ದಾಗ ಕ್ವೆಶನ್ನ ಯಾವ ಥರ ಸಾಲ್ವ್ ಮಾಡ್ತೀವಪ್ಪ ಅಂದರೆ ಇಲ್ಲಿ ನೋಡ್ರಿ 600025 ಇಲ್ಲಿ ಏನು ಮಾಡ್ತೀವಿ ಅಂದರೆ 3 ಪಾರ್ಟ್ ಮಾಡ್ತೀವಿ 25ರದೊಂದು 20ರದೊಂದು 6ರದೊಂದು ಸೊ ಇಲ್ಲಿ ನೋಡ್ರಿ ಇದನ್ನು ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ ಫಸ್ಟ್ ಇಲ್ಲಿ ಎಷ್ಟು ಇಂಟು ಮಾಡ್ತೀವಲ್ಲ ಇಲ್ಲೂ ಅಷ್ಟೇ ಇಂಟು ಮಾಡಬೇಕು ಅದನ್ನು ಇದರಲ್ಲೇ ಕಳಿಬೇಕು ಫಸ್ಟ್ ನೋಡ್ರಿ 1 × 1 ಮಾಡಿದರೆ 1 ಬಂತು ಆಮೇಲೆ ನೆಕ್ಸ್ಟ್ 2 × 2 ಮಾಡಿದರೆ 4 ಬರುತ್ತೆ 3 × 3 ಮಾಡಿದ್ರೆ ಎಷ್ಟು ಬರುತ್ತೆ
9 ಬರುತ್ತೆ 9 ಏನಾಗುತ್ತೆ 6 ಕ್ಕಿಂತ ಜಾಸ್ತಿ ಆಗುತ್ತೆ ಸೋ 3 ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತಪ್ಪ 9 ಬರುತ್ತೆ 9 6 ಕ್ಕಿಂತ ಜಾಸ್ತಿ ಬರುತ್ತೆ ಹಾಗಾಗಿ ಬರಲ್ಲ ನೆಕ್ಸ್ಟ್ ನೋಡಿ 2 ಇಂಟು 2 2 ಇಂಟು 2 ಎಷ್ಟು ಮಾಡಿದಾಗ ಎಷ್ಟು ಬರುತ್ತೆ 4 ಬರುತ್ತೆ ಹಾಗಾಗಿ ನಾವು ಏನು ಮಾಡಬಹುದು ಅಂದ್ರೆ 2 ಇಂಟು 2 ಮಾಡಬಹುದು ಇಲ್ಲಿ ನೋಡಿ 2 ಇಂಟು 2 ಸೋ ಇಲ್ಲಿ ಎಷ್ಟು ಉಳಿಯತಪ್ಪ ಮೈನಸ್ ನಾ 2 ಇಂಟು 2 4 ಇಲ್ಲಿ 2 ಉಳಿತು ಸೋ ಇಲ್ಲಿ ಏನು ಇಂಟು ಮಾಡಿರ್ತೀವಲ್ಲ ಅದನ್ನ ಆಡ್ ಮಾಡಬೇಕು 2 ಪ್ಲಸ್ 2 ಮಾಡಿದ್ರೆ ಎಷ್ಟು ಬಂತು ಇಲ್ಲಿ 4 ಬಂತು ಇಲ್ಲೊಂದು ಸ್ಥಾನ ಬಿಡಬೇಕು ನೆಕ್ಸ್ಟ್ ಇವ 2 0 ಇಲ್ಲಿಗೆ ಬರ್ತವೆ ಸೋ ನೋಡಿ ಇಲ್ಲಿ ಒಂದು ಸ್ಥಾನ ಬಿಟ್ವಿ ಈಗ ಇಲ್ಲಿ ಎಷ್ಟು ಇಂಟು ಮಾಡ್ತೀವಲ್ಲ ಅದು ಇಲ್ಲಿ ಬರಬೇಕು ಇನ್ ಕೇಸ್ ಇಲ್ಲಿ 40 ಇದ್ರೆ 45 ಇಲ್ಲ 200 ಆಕಿತ್ತು ಬಟ್ 40 ಇಲ್ಲ 40 ಕ್ಕಿಂತ ಜಾಸ್ತಿ ಹೋಗುತ್ತೆ 40 ಕ್ಕಿಂತ ಜಾಸ್ತಿ ಹೋಗುತ್ತೆ ಹಾಗಾಗಿ ಪ್ರತಿಯೊಂದನ್ನು ಟ್ರೈ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಏನಂದ್ರೆ ಇಲ್ಲಿ 1 ಇಂಟು ಮಾಡಿದ್ರೆ ಇಲ್ಲಿ 1 ಮಾಡಬೇಕು ಏನಾಗುತ್ತೆ 41 ಇಂಟು 1 ಆಗುತ್ತೆ 42 ಇಂಟು 2 ಆಗುತ್ತೆ ಅಥವಾ 43 ಇಂಟು 3 ಸೋ ಈ ಪ್ಲೇಸ್ ಅಲ್ಲಿ ಏನು ಇಂಟು ಮಾಡ್ತೀರಾ ಅದನ್ನ ಇಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ನೋಡಿ 44 ಇಂಟು 4 ಮಾಡಬೇಕಾಗುತ್ತೆ ಅಥವಾ 45 ಇಂಟು 5 ಮಾಡಬೇಕಾಗುತ್ತೆ ಸೋ ಹಾಗಾಗಿ 41 ಇಂಟು 1 41 ಮಾಡಿದಾಗ 41 ಇಂಟು 1 ಮಾಡಿದಾಗ 41 ಬರುತ್ತೆ ಬಾರಿ ಕಮ್ಮಿ ಆಗುತ್ತೆ ಸೋ ಅದೇ ತರನೇ 44 ಇಂಟು 4 ಮಾಡ್ರಿ 44 ಇಂಟು 4 ಮಾಡಿದಾಗ ಎಷ್ಟು ಬರುತ್ತಪ್ಪ ಅಂದ್ರೆ 44 ಲೇ 16 ಕೈಲ ಬಂತು ಒಂದು 44 ಲೇ 16 ಕೈಲ ಬಂತು ಒಂದು 176 ಆಯ್ತು ಸೋ ನೋಡಿ 200 176 ನೆಕ್ಸ್ಟ್ ಅದೇ 45 ಇಂಟು 5 ಮಾಡಿದಾಗ ಎಷ್ಟು ಬರುತ್ತೆ 45 2 ಲೇ 90 92 ಲೇ 180 180 ಪ್ಲಸ್ 45 ಮಾಡಿದ್ರೆ 225 ಸೋ ಇದು 200 ನ ಕ್ರಾಸ್ ಆಗುತ್ತೆ ಬಟ್ 44 ಅದು 200 ಕ್ಕಿಂತ ಕಮ್ಮಿ ಬರುತ್ತೆ ಹಾಗಾಗಿ ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ 44 ಇಂಟು 4 ಮಾಡಬೇಕಾಗುತ್ತೆ ಹಾಗೆ ಎಷ್ಟು ಆಗುತ್ತೆ 176 ಆಗುತ್ತೆ ಸೋ 200 ಅಲ್ಲಿ 176 ಕಳೆದ್ರೆ ಎಷ್ಟು ಉಳಿಯದಪ್ಪ ನಿಮಗೆ 24 ಉಳಿಯುತ್ತೆ ಸೋ ನೋಡಿ ನಾವು ಏನು ಇಂಟು ಮಾಡಿದ್ವಿ ಇಲ್ಲಿ 4 ಇಂಟು ಮಾಡಿದ್ವಿ ಹಾಗಾಗಿ ಇಲ್ಲಿ ಎಷ್ಟು ಕೂಡಿಸಬೇಕು 4 ಕೂಡಿಸಬೇಕು ಎಷ್ಟು ಆಯ್ತು 48 ಆಯ್ತು ನೆಕ್ಸ್ಟ್ ಏನು ಬರುತ್ತಪ್ಪ ಅಂದ್ರೆ ನೆಕ್ಸ್ಟ್ ಎರಡು ಪೊಸಿಷನ್ ಬರುತ್ತೆ ಸೋ ಇವಾಗ ಏನು ಉಳಿತು ಅಂದ್ರೆ ಇಲ್ಲಿ 24 25 ಉಳಿತು ಯಾಕಂದ್ರೆ 24 ಉಳಿದಿತ್ತು ನೆಕ್ಸ್ಟ್ 25 ಇಲ್ಲಿ ಬಂತು ನೆಕ್ಸ್ಟ್ ಅಬ್ಸರ್ವೇಷನ್ ಮಾಡ್ರಿ ನೆಕ್ಸ್ಟ್ ಇಲ್ಲಿ ಏನು ಆ್ಯಡ್ ಮಾಡ್ತಿರಲ್ಲ ಅಲ್ಲೂ ಕೂಡ ಅದನ್ನೇ ಆ್ಯಡ್ ಮಾಡಬೇಕು ಇಲ್ಲಿ ಒಂದೇ ಪೊಸಿಷನ್ ಇದೆ ಸೋ ಇಲ್ಲಿ ಏನು ಆ್ಯಡ್ ಮಾಡ್ತಿರಲ್ಲ ಇಲ್ಲೇನು ನೀವು ಇಲ್ಲೇನು ಇಂಟು ಮಾಡ್ತಿರಲ್ಲ ಅದನ್ನು ಕೂಡ ಇಲ್ಲಿ ಬರಿಬೇಕು ಹಾಗಾಗಿ ಇಲ್ಲಿ ಲಾಸ್ಟ್ ಡಿಜಿಟಲ್ ಏನಿದೆ 5 ಇದೆ ಸೊ 5 ಯಾವ ಥರ ಬರುತ್ತೆ 1 1 ಲೇ 1 2 2 ಲೇ 2 3 3 ಲೇ 9 4 4 ಲೇ 16 5 5 ಲೇ 25 ಹಾಗಾಗಿ 5 ಬರಬೇಕಂದ್ರೆ ನಾವು ಇಲ್ಲೂ 5 ಇಂಟು ಮಾಡಬೇಕು ಇಲ್ಲೂ ಮಾಡಬೇಕು ಅವಾಗ ಮಾತ್ರ ಏನಂದ್ರೆ 5 ಆಗುತ್ತೆ ಹಾಗಾದ್ರೆ ನೋಡ್ರಿ 485 ಇಂಟು 5 ಮಾಡಿದ್ರೆ ನಿಮಗೆ 2425 ಬರುತ್ತಾ ಅಂತ ಸೊ ನಾನೇನು ಮಾಡ್ತೀನಿ 485 ಇಂಟು 5 ಅನ್ನು ಯಾವ ಥರ ಬರ್ಕೋತೀನಪ್ಪ ಅಂದರೆ 500 ಮೈನಸ್ 15 ಅಂತ ಬರ್ಕೋತೀನಿ 505ಲೇ ಎಷ್ಟಾಯಿತು 2500 ಮೈನಸ್ 15 ಇಲ್ಲೇ 75 ಸೊ ನೋಡಿರಿ 2500 ಒಳಗೆ ನೀವು 75 ಕಳೆದ್ರೆ ಎಷ್ಟು ಬರುತ್ತೆ 2425 ಬರುತ್ತೆ ಹಾಗಾದ್ರೆ ಇಲ್ಲಿ ಏನು ಬರುತ್ತೆ ಅಂದರೆ 5 ಬರುತ್ತೆ ಯಾಕಂದರೆ ಇದು ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ 2425 ಆಗುತ್ತೆ ಸೊ ಈ ಕಾನ್ಸೆಪ್ಟ್ನ ಫಸ್ಟ್ ಕಲಿರಿ ಏನಂದರೆ ಈ ಥರ 5 ಡಿಜಿಟ್ ಕೊಟ್ಟಾಗ ನೀವು 3 ಭಾಗ ಮಾಡಬೇಕಾಗುತ್ತೆ ಫಸ್ಟ್ 1 ಡಿಜಿಟ್ ಡಿವೈಡ್ ಮಾಡಬೇಕು ನೆಕ್ಸ್ಟ್ ಇಲ್ಲೇನು ಮಾಡ್ಬೇಕಂದ್ರೆ ಇಲ್ಲೇನು ಅಂಕಿ ಬರುತ್ತಲ್ಲ ಈ ಫಸ್ಟ್ 2 ಇಂಟು 2 ಮಾಡಿದ್ರಲ್ಲ 2 ಪ್ಲಸ್ 2 ಮಾಡಿ ಇಲ್ಲಿ ಬರೀತೀರಾ ನೆಕ್ಸ್ಟ್ ಒಂದು ಸ್ಥಾನ ಕೊಡ್ತೀರ ಇಲ್ಲೇನು ಇಂಟು ಮಾಡ್ತಿರಲ್ಲ ಅದನ್ನು ಇಲ್ಲಿ ಇಂಟು ಮಾಡಬೇಕು ನೆಕ್ಸ್ಟ್ ಆ ಸ್ಟೆಪ್ ಆದಮೇಲೆ ಅದೇನು ಇಂಟು ಮಾಡಿರ್ತಿರಲ್ಲ ಅದನ್ನು ಪ್ಲಸ್ ಮತ್ತೆ ಆ್ಯಡ್ ಮಾಡಬೇಕು ಮಾಡಿ ಕೆಳಗಡೆ ಬರಬೇಕು ನೆಕ್ಸ್ಟ್ ಇಲ್ಲೇನು ಇಂಟು ಮಾಡ್ತಿರಲ್ಲ ಅದನ್ನು ಅಲ್ಲೂ ಮಾಡಬೇಕಾಗುತ್ತೆ ಹಾಗೆ ಮಾಡಿದಾಗ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ 245 ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ 17 ಇಂಟು 29 499 493 ಆದರೆ 1700 ಇಂಟು 0.0029 ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಕ್ವಶನ್ ತುಂಬ ಸಿಂಪಲ್ ಆಗಿದೆ ರೀಸನಿಂಗ್ ಮೇಲ್ಕೊಳ್ಳಿದ್ದಾರೆ 17 ಇಂಟು 29 ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತೆ 493 ಅದೇ ಥರನಾಗಿ 1700 ಇಂಟು 0.0029 ಮಾಡಿದಾಗ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡಿರಿ ಕ್ವಶನ್ ತುಂಬ ಸಿಂಪಲ್ ಆಗಿದೆ ಇದನ್ನು ನೀವು ಏನಂದರೆ ಕ್ಯಾಲ್ಕುಲೇಷನ್ ಇಲ್ಲದೆ ಮಾಡ್ಬೋದು ಅಂದರೆ ನೀವು ನೋಡಿದ ತಕ್ಷಣ ಹೇಳ್ಬಿಡ್ಬೋದು ಸೊ ನಾನೇನು ಮಾಡ್ತೀನಪ್ಪ ಅಂದರೆ ಈ 2 0 ಇದನ್ನಲ್ಲ ಇದನ್ನ ಈ ಕಡೆ ಕಳಿಸ್ತೀನಿ ಅವಾಗ ಏನಾಗುತ್ತೆ 0.00 ಇವಾಗ ಏನಾಗುತ್ತೆ ಅಂದರೆ ಈ 2 0 ಈ ಕಡೆ ಕಳಿಸಿದ್ರೆ 17 ಇಂಟು 0.0029 ಇಂಟು 100 ಆಗುತ್ತೆ ಸೊ ಇಂಟು 100 ಮಾಡಿದ್ರೆ ಇಲ್ಲಿ 2 0 ಇದೆ ಅಲ್ಲಿ 2 0 ಇದೆ ಅದೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ ಅವಾಗ ಏನು ಉಳಿಯುತ್ತಪ್ಪ ಅಂದರೆ 17 ಇಂಟು 0.29 ಉಳಿತು ಸೊ ನೋಡಿರಿ 17 ಇಂಟು 0.29 ಉಳಿತು ಸೊ 0.29 ನಾವು ಯಾವ ಥರ ಬರಿಬೋದಪ್ಪ ಅಂದರೆ 29 ÷ 100 ಅಂತ ಬರಿಬೋದಾ ಯಾಕಂದರೆ
ಇಲ್ಲಿ ಪಾಯಿಂಟ್ ಕೊಟ್ಟ ಮೇಲೆ ಎರಡು ಸ್ಥಾನ ಇದೆ ಹಾಗಾಗಿ ಕೆಳಗಡೆ 100 ಬರ್ದಿದೆ ಅಲ್ಲಿ ಒಂದೇ ಇದ್ರೆ ಒಂದೇ ಬರೀತಿದ್ವಿ ಸೋ ಹಾಗಾಗಿ 29/100 ಅಂತ ಬರೆದ್ವಿ ಸೋ ಅದನ್ನ ಇಲ್ಲಿ ಬರೀರಿ 17×29/100 ಸೋ ಇವಾಗ ಏನಾಗುತ್ತೆ ಅಂದ್ರೆ ನಮಗೆ 17×29 ಕೊಟ್ಟಿದ್ದಾರೆ 17×29 ಎಷ್ಟಿದೆ 493 ಇದೆ ಡಿವೈಡೆಡ್ ಬೈ 100 सो नोड्री एर स्थान है कड़े एर स्थान बिटु नानेन पॉइंट इडु सो नोड्री वो एर पॉइंट इट एस्ट 4.93 आगे आंसर ऐन 4.93 आगते सो ईर क्वेश्चन को भाड़ी ईजी नहीं क्वेश्चन बिटबरबेड़ी अनलाइज इले निम्गे क्यालकुलेशन मोदेन भारी सिंपल है 17×29 को 1700×0.0029 एरू सेम है नावेमी एर सोने कट कल आव 0.29 आयु सो 29 यहाँ ता बरक 29/100 अंत बरक आलि निम गु ऐन 17×29 493 अंत सो 493 डिवाइडेड बै 100 रेस्ट बरतपे 4.93 बरते सो नोड़ी एजी आगे आंसर बरतर क्वेश्चनसन बिटबरबेड़ी भारी ईजी इतवे सो अदे ता नेक्स्ट क्वेश्चन नोड़ी नेक्स्ट क्वेश्चन ऐन अरे नेक्स्ट क्वेश्चन है मत उत्तर अरे निम्बे को तीर्मान मेले फस्ट है नोड़ी ಕೆಲವು ಆವರಣ ಗೋಡೆಗಳು ಬಿಳಿ ಬಣ್ಣದಲ್ಲಿ ಇರುತ್ತೆ ಸೋ ಕೆಲವೊಂದು ಆವರಣದ ಗೋಡೆಗಳು ಏನಿರುತ್ತಪ್ಪ ಅಂದ್ರೆ ಬಿಳಿ ಬಣ್ಣದಾಗಿರುತ್ತೆ ಕೆಲವು ಮನೆಗಳು ಆವರಣ ಗೋಡೆಗಳನ್ನು ಹೊಂದಿರುತ್ತೆ ಸೋ ಕೆಲವೊಂದು ಮನೆಗಳು ಮಾತ್ರ ಏನಪ್ಪ ಅಂದ್ರೆ ಆವರಣದ ಗೋಡೆಗಳನ್ನು ಹೊಂದಿರುತ್ತೆ ಅಂತ ಹೇಳಿದ್ದಾರೆ ತೀರ್ಮಾನ ನೋಡಿ ಕೆಲವು ಮನೆಗಳು ಬಿಳಿ ಬಣ್ಣದ ಗೋಡೆಗಳನ್ನು ಕೆಲವು ಮನೆಗಳು ಏನಂದ್ರೆ ಬಿಳಿ ಆವರಣದ ಗೋಡೆಗಳನ್ನು ಹೊಂದಿರುತ್ತವೆ ಅಂತ ಹೇಳಿದ್ದಾರೆ ಎರಡನೇದು ಏನಂದ್ರೆ ಎಲ್ಲಾ ಮನೆಗಳು ಬಿಳಿ ಆವರಣದ ಗೋಡೆಗಳನ್ನು ಹೊಂದಿರುತ್ತೆ ಅಂತ ಹೇಳಿದ್ದಾರೆ सो नोड़ी निम्हे एरने हेलिकल्ले हेलिदरे केलवु मनेगलु आवर्णद गोडेगलन्नु होंदिरुत्तवे सो इल्लेन हेलिदरे एल्ला मनेगलु आवर्ण बिळी आवर्णद गोडेगलु एल्ला मनेगलु बिळी आवर्णद गोडेगलन्नु होंदिरक्कागल्ल नेक्स्ट नोड़ी केलवु मनेगलु एनंद्रे केलवु मनेगलु बिळी आवर्णद गोडेयन्नु होंदिरुत्तवे अंत हेलिदरे इदु कूड पासिबिलिटी इदे बट इल्लि नोड़ी फस्ट ड्रा माडोण केलवु गोडेगलु एनु अंत हेळिदरप्प ಬಿಳಿ ಬಣ್ಣದಲ್ಲಿ ಇರುತ್ತೆ ಸೋ ಬಿಳಿ ಈ ಕಡೆ ಬಂತು ನೆಕ್ಸ್ಟ್ ಏನು ಹೇಳಿದ್ರು ಅಂದ್ರೆ ಕೆಲವು ಮನೆಗಳು ಆವರಣದ ಗೋಡೆಗಳನ್ನು ಹೊಂದಿರುತ್ತವೆ ಸೋ ಕೆಲವು ಮನೆಗಳು ಆವರಣದ ಗೋಡೆಗಳನ್ನು ಸೋ ಇಲ್ಲಿ ಮನೆ ಬಂತು ಸೋ ಹೇಳಿಕೆ ಒಂದು ಏನಿದೆ ನೋಡಿ ಕೆಲವು ಮನೆಗಳು ಬಿಳಿ ಆವರಣದ ಗೋಡೆಗಳನ್ನು ಹೊಂದಿರುತ್ತವೆ ಬಿಳಿ ಆವರಣದ ಗೋಡೆಗಳಲ್ಲಿ ಇದೆ ಹಾಗಾಗಿ ಡೈರೆಕ್ಟ್ ರಿಲೇಶನ್ಶಿಪ್ ನಮಗೆ ಮಾಡಕಾಗಿಲ್ಲ ಹಾಗಾಗಿ ಹೇಳಿಕೆ ಒಂದು ಕೂಡ ಪಾಸಿಬಿಲಿಟಿ ಇಲ್ಲ ಯಾಕಂದ್ರೆ ಡೈರೆಕ್ಟ್ ರಿಲೇಶನ್ಶಿಪ್ ಬಂದ್ರೆ ಮಾತ್ರ ಹೇಳಿಕೆ ಆಗುತ್ತೆ ಹಾಗಾಗಿ ಉತ್ತರ ಏನಾಗುತ್ತಪ್ಪ ಅಂದ್ರೆ ಎರಡು ತೀರ್ಮಾನಗಳು ತಪ್ಪಾಗಿದೆ ಆಗುತ್ತದೆ ಸೋ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂದ್ರೆ ಪವಿತ್ರಳು ಪೂರ್ವದ ಕಡೆಗೆ 500 ಮೀಟರ್ ನಡೆದುಕೊಂಡು ಹೋಗುತ್ತಾಳೆ ಹಾಗೆಯೇ ಎರಡಕ್ಕೆ ತಿರುಗಿ 700 ಮೀಟರ್ ಮುಂದೆ ಸಾಗುತ್ತಾಳೆ ನಂತರ ಅವಳು ಎಡಕ್ಕೆ ತಿರುಗಿ 500 ಮೀಟರ್ ನಡೆದುಕೊಂಡು ಹೋಗುತ್ತಾಳೆ ಹಾಗಾದರೆ ಪವಿತ್ರಳು ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿ ಇದ್ದಾಳೆ ಅಂತ ಸೋ ಪವಿತ್ರ ಅನ್ನೋಳು ಏನು ಮಾಡ್ತಾಳಪ್ಪ ಅಂದ್ರೆ ಪೂರ್ವದ ಕಡೆಗೆ ನಡೆಯತಾಳೆ ಪೂರ್ವದ ಕಡೆ ಅಂದ್ರೆ ಆ ಕಡೆ ಪೂರ್ವದ ಕಡೆ ಅಂದ್ರೆ ಈ ಕಡೆ ಪೂರ್ವದ ಕಡೆ ಎಷ್ಟು ಕಿಲೋಮೀಟರ್ ನಡೆಯತಾಳೆ ಪೂರ್ವದ ಕಡೆ 500 ಮೀಟರ್ ನಡೆಯತಾಳೆ ಸೋ ನೋಡಿ 500 ಮೀಟರ್ ನಡೆಯತಾಳೆ 500 ಮೀಟರ್ ನಡೆದು ಇಲ್ಲಿಗೆ ಬಂದ್ಲು ನೆಕ್ಸ್ಟ್ ಏನು ಮಾಡ್ತಾಳೆ ಅಂದ್ರೆ ಎಡಕ್ಕೆ ತಿರುಗತಾಳೆ ಸೋ ಈಗ ನೋಡಿ ನಾನು ಪೂರ್ವ ಫೇಸ್ ಮಾಡ್ತಿದ್ದೀನಿ ಅಂದ್ರೆ ನನ್ನ ಲೆಫ್ಟ್ ಯಾವುದಾಗುತ್ತೆ ಈ ಕಡೆ ಆಗುತ್ತೆ ಹಾಗಂದ್ರೆ ನಾರ್ತ್ ಕಡೆ ಹೋಗತಾಳೆ ನಾರ್ತ್ ಕಡೆ ಎಷ್ಟು ಹೋಗತಾಳಪ್ಪ 700 ಮೀಟರ್ ಹೋಗತಾಳೆ ಸೋ ನಾರ್ತ್ ಕಡೆ ಹೋಗಿ ನೆಕ್ಸ್ಟ್ ಏನು ಮಾಡ್ತಾಳೆ ಅಂದ್ರೆ ಅಲ್ಲಿಂದ ಮತ್ತೆ ಎಡಕ್ಕೆ ತಿರುಗತಾಳೆ ಸೋ ನಾರ್ತ್ ಕಡೆ ಅಂದ್ರೆ ನಾನು ಈ ಕಡೆ ತಿರ್ಕೊಂಡಿದ್ದೀನಿ ನನ್ನ ಎಡ ಯಾವುದಾಗುತ್ತೆ ಈ ಕಡೆ ಆಗುತ್ತೆ ಮತ್ತೆ ಈ ಕಡೆ ತಿರುಗಿ ಏನು ಮಾಡ್ತಾಳೆ 500 ಮೀಟರ್ ಬರ್ತಾಳೆ ಸೋ ಹಾಗಾದ್ರೆ ಮೊದಲನೇ ದೂರದಿಂದ ಎಷ್ಟು ದೂರದಲ್ಲಿ ಇದ್ದಾಳಕ್ಕೆ ಕೇವಲ 700 ಮೀಟರ್ ದೂರದಲ್ಲಿ ಇದ್ದಾಳೆ ಯಾಕಂದ್ರೆ ನೋಡಿ ಎರಡು ಸ್ಟ್ರೇಟ್ ಲೈನ್ ಅಲ್ಲೇ ಇದೆ ಹಾಗಾಗಿ ಮೊದಲಿನ ಸ್ಥಳದಿಂದ ಅವಳು ಎಷ್ಟು ದೂರದಲ್ಲಿ ಇದ್ದಾಳೆ ಅಂದ್ರೆ ಕೇವಲ 700 ಮೀಟರ್ ದೂರದಲ್ಲಿ ಇದ್ದಾಳೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ 1 ಆಗುತ್ತದೆ सो नेक्स्ट क्वेश्चन नोड़ी ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನು √96 ಕ್ಕೆ ಖರೀದಿಸಿದ ನಂತರ ಅದನ್ನು ಶೇಕಡಾ 25 ರಷ್ಟು ಲಾಭಾಂಶದಂತೆ ಮತ್ತೆ ಮಾರಿದನು ಆ ವಸ್ತುವಿನ ಮಾರಿದ ಬೆಲೆ ಎಷ್ಟು ಅಂತ ಸೋ ನೋಡಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದ್ರೆ ಒಂದು ವಸ್ತುನ 96 ಕ್ಕೆ ಖರೀದಿ ಮಾಡ್ತಾನೆ ಅದನ್ನ ಏನು ಮಾಡ್ತಾನೆ ಅಂದ್ರೆ 25% ಲಾಭಕ್ಕೆ ಮಾರ್ತಾನೆ ಹಾಗಾದ್ರೆ ಆ 25% ಲಾಭಕ್ಕೆ ಮಾರಿದನಲ್ಲ ಅದು ಎಷ್ಟು ಆಗುತ್ತೆ ಅಂತ ಕೇಳಿದ್ದಾರೆ ಸೋ ಯಾವಾಗಲೂ ನೋಡಿ ಖರೀದಿಸಿದ ಬೆಲೆ 96 ಇದೆಯಲ್ಲ ಇದನ್ನ ನಾವು ಏನಂತ ತಗೊಂತೀವಿ 100% ಅಂತ ತಗೊಂತೀವಿ
ಅವನೇನು ಮಾಡ್ತಾನೆ ಲಾಭಕ್ಕೆ ಮಾರ್ತಾನೆ ಎಷ್ಟು ಪರ್ಸೆಂಟ್ ಲಾಭಕ್ಕೆ ಮಾರ್ತಾನಪ್ಪ 25% ಲಾಭಕ್ಕೆ ಮಾರ್ತಾನೆ 25% ಲಾಭಕ್ಕೆ ಮಾರ್ತಾನೆ ಅಂದ್ರೆ ಲಾಭದ ಬೆಲೆ ಏನಾಗುತ್ತೆ 100 + 25 ಎಷ್ಟು ಆಗುತ್ತಪ್ಪ 125% ಆಗುತ್ತೆ ಸೋ ಮಾರಿದ ಬೆಲೆ ಏನಾಗುತ್ತೆ ಇವಾಗ 125% ಆಗುತ್ತೆ ಯಾಕಂದ್ರೆ ಅವನು ಲಾಭಕ್ಕೆ ಮಾರಿದನೇ ಅದೇ ಅವನು ನಷ್ಟಕ್ಕೆ ಮಾರಿದ್ರೆ ना 100ರಲ್ಲಿ 25% ಕಮ್ಮಿ ಮಾಡ್ತಿದ್ವಿ ನಷ್ಟ ಬರ್ತಿತ್ತು ಬಟ್ ಇವನು ಏನು ಮಾಡಿದನೆ ಲಾಭಕ್ಕೆ ಮಾರಿದನೆ ಹಾಗಾಗಿ 100ಕ್ಕೆ 25% ಸೇರಿಸಿದ್ವಿ 125% ಆಗಿದೆ ಸೋ ನೋಡಿ 96 = 100% ಆದ್ರೆ 125% = ಎಷ್ಟು ಅಂತ 100% = 96 ಆದ್ರೆ 125% = ಎಷ್ಟು ಅಂತ ಕ್ರಾಸ್ ಮಲ್ಟಿಪ್ಲೈ ಮಾಡ್ರಿ 96 * 125 ಡಿವೈಡೆಡ್ ಬೈ 100 25 ಇಲ್ಲಿ 25 4ಕ್ಕೆ ಸೋ ನೆಕ್ಸ್ಟ್ ನೋಡಿ 4 1 4 2 ಎಷ್ಟು ಉಳಿತಪ್ಪ 16 ಉಳಿತ 4 4ಕ್ಕೆ ಸೋ 24 5ಲೇ ಎಷ್ಟು ಬರುತ್ತೆ ನೋಡಿ 25 5ಲೇ ಎಷ್ಟು ಬರುತ್ತೆ 125 ಬರುತ್ತೆ ಸೋ 24 5ಲೇ ಏನಾಗುತ್ತೆ 5 ನ ನಾವು ಮೈನಸ್ ಮಾಡಬೇಕು ಯಾಕಂದ್ರೆ 24 ಅನ್ನು ಯಾವ ತರ ಬರೀತೀವಿ ಅಂದ್ರೆ 25 minus 1 into 5 ಬರೀತೀವಿ ಹಾಗಾಗಿ 25 5ಲೇ ಎಷ್ಟು ಆಗುತ್ತೆ 125 ಆಗುತ್ತೆ minus 5 ಮಾಡಿದಾಗ ಎಷ್ಟು ಬರುತ್ತೆ ಅಪ್ಪ ನಿಮಗೆ 120 ಬರುತ್ತೆ ಸೋ ನೋಡಿ 25 ಇಲ್ಲ 125 minus 5 120 ಬರುತ್ತೆ ಹಾಗಾಗಿ ನಿಮ್ಮ ಕ್ಯಾಲ್ಕುಲೇಷನ್ ಏನಂದ್ರೆ ಸ್ಪೀಡ್ ಆಗಬೇಕು ಸೋ 24 ಬಂದ ತಕ್ಷಣ ನೀವು 24 ಏ ಮಾಡ್ಬಿಡ್ರಿ ನೀರೆಸ್ಟ್ ಡಿಜಿಟ್ 25 ಆದ್ರೂ ಇರಬಹುದು 30 ಆದ್ರೂ ಇರಬಹುದು ಅದನ್ನ ತಗೊಂಡು ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಿಮಗೆ ಇನ್ನು ಈಜಿಯಾಗಿ ಆನ್ಸರ್ ಬರುತ್ತೆ ಸೋ ಇಲ್ಲಿ ಆನ್ಸರ್ ಏನಾಗುತ್ತೆ ಅಂದ್ರೆ 120 ಆಗುತ್ತೆ ಸೋ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂದ್ರೆ 175 63 ಮತ್ತು 147 ರ ಮಸ ಅಂತ ಕೇಳಿದ್ದಾರೆ ಸೋ ಈ ತರ ಇದ್ದಾಗ ಏನು ಮಾಡ್ತೀರಿ ಅಂದ್ರೆ ನೀವು ಎಲ್ಸಿಎಂ ಕಂಡುಹಿಡಿಯಕೋದ್ರೆ ನಿಮಗೆ ಸಾರಿ ಎಚ್ಸಿಎಫ್ ಕಂಡುಹಿಡಿಯಕೋದ್ರೆ ನಿಮಗೆ ಬಹಳ ಟೈಮ್ ತಗೊಳ್ಳುತ್ತೆ ಸೋ ಅದಕ್ಕೋಸ್ಕರ ನಾವು ಏನು ಮಾಡೋಣ ಅಂದ್ರೆ ಆಪ್ಷನ್ ವೆರಿಫಿಕೇಶನ್ ಮಾಡೋಣ ಆಪ್ಷನ್ ವೆರಿಫಿಕೇಶನ್ ಅಲ್ಲಿ ನಿಮಗೆ ಬೇಗ ಆನ್ಸರ್ ಬರುತ್ತೆ ಸೋ ಮೂರು ಅಂಕಿಗಳು ಯಾವ್ಯಾವ ನೋಡಿ 175 63 ಫಸ್ಟ್ ಆಮೇಲೆ 147 ಸೋ ಇಲ್ಲಿ ಒಂದು ಟ್ರಿಕ್ ಇದೆ ಏನಂದ್ರೆ ಮಸಹ ಅಥವಾ ಎಚ್ಸಿಎಫ್ ಎಚ್ಸಿಎಫ್ ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಲ್ಸಿಎಂ ಅಂದ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಲೀಸ್ಟ್ ಕಾಮನ್ ಮಲ್ಟಿಪಲ್ ಅಂದಾಗ ನಾವು ಕನಿಷ್ಠ ಇರೋ ತಗೋತೀವಿ ಮಸಹ ಕೊಟ್ಟಾಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಜಾಸ್ತಿ ಇರೋ ತಗೋತೀವಿ ಸೋ ಹಾಗಾಗಿ ಆಪ್ಷನ್ ವೆರಿಫಿಕೇಶನ್ ಮಾಡಬೇಕಾದ್ರೆ ನೀವು ಫಸ್ಟ್ ಆಪ್ಷನ್ ಇಂದ ಮಾಡಬೇಕು ಅಂತಿಲ್ಲ ಇಲ್ಲಿ ಯಾವುದು ಹೈಯೆಸ್ಟ್ ಇದೆಲ್ಲ ಅದರಿಂದ ಮಾಡಬೇಕಾಗುತ್ತೆ ಸೋ ಇಲ್ಲಿ ಯಾವುದು ಹೈಯೆಸ್ಟ್ ಇದೆ 4ನೇ ನಂಬರ್ ಹೈಯೆಸ್ಟ್ ಇದೆ ಏನಿದೆ 63 ಇದೆ 63 175 63 147 ಅನ್ನು ಡಿವೈಡ್ ಮಾಡುತ್ತೆ ನೋಡಿ 63 ಇಂದ 63 ಡಿವೈಡ್ ಆಗುತ್ತೆ 147 ಡಿವೈಡ್ ಆಗುತ್ತಾ ಇಲ್ಲ 63 ಎರಡಲೇ ಎಷ್ಟಪ್ಪ 126 63 ಮೂರಲೇ ಎಷ್ಟು 189 ಹಾಗಾಗಿ 63 ಆಪ್ಷನ್ ಆಗಲ್ಲ ಯಾಕಂದ್ರೆ 63 ಇಂದ 147 ಡಿವೈಡ್ ಆಗಲ್ಲ ನೆಕ್ಸ್ಟ್ ಆಪ್ಷನ್ ನೋಡಿ 21 21 ರಿಂದ 63 ಡಿವೈಡ್ ಆಗುತ್ತೆ ಅದೇ ತರನಾಗಿ 147 ಡಿವೈಡ್ ಆಗುತ್ತೆ 21 7 147 ಅದೇ ತರನಾಗಿ 175 ಡಿವೈಡ್ ಆಗುತ್ತಾ ನೋಡಿ 21 ರಿಂದ 21 ರಿಂದ 175 ಡಿವೈಡ್ ಆಗಲ್ಲ ಯಾಕಂದ್ರೆ 21 8ಲೇ ಎಷ್ಟಪ್ಪ 168 ಸೋ 168 ಆದ್ಮೇಲೆ ನೆಕ್ಸ್ಟ್ 21 ಕೂಡಿಸಿದ್ರೆ ಮಾತ್ರ ನಿಮಗೆ ಮುಂದಿನ ಅಂಕಿ ಬರುತ್ತೆ ಬಟ್ ಇಲ್ಲಿ 175 ಇದೆ 175 ಕ್ಕೆ ಎಷ್ಟು ಡಿಫರೆನ್ಸ್ ಇದೆ ಕೇವಲ 7 ಡಿಫರೆನ್ಸ್ ಇದೆ ಹಾಗಾಗಿ ಈ ಆಪ್ಷನ್ ಕೂಡ ಆಗಲ್ಲ ನೆಕ್ಸ್ಟ್ ಆಪ್ಷನ್ ನೋಡಿ ನೆಕ್ಸ್ಟ್ ಹೈಯೆಸ್ಟ್ ಯಾವುದಿದೆ 14 ಇದೆ ಒಂದು 14 ಏನಪ್ಪ ಅಂದ್ರೆ ಯಾವಾಗಲೂ ನಿಮಗೆ ಸಮ ಸಂಖ್ಯೆ ಇದ್ದಾಗ ಬೆಸ ಸಂಖ್ಯೆನ ಡಿವೈಡ್ ಮಾಡೋಕೆ ಚಾನ್ಸ್ ಇಲ್ಲ ನೀವು ಎರಡರ ಮಗ್ಗೆ ಆದರೂ ತಗೋರಿ ನಾಲ್ಕರದ ತಗೋರಿ ಯಾವುದೇ ಸಮ ಸಂಖ್ಯೆ ತಗೋರಿ ಸಮ ಸಂಖ್ಯೆ ಯಾವಾಗಲೂ ಬೆಸ ಸಂಖ್ಯೆನ ಡಿವೈಡ್ ಮಾಡೋಕೆ ಚಾನ್ಸ್ ಇಲ್ಲ ಹಾಗಾಗಿ ಈ ಸಮ ಸಂಖ್ಯೆ ಕೂಡ ಆಗಲ್ಲ ಇನ್ನು ಉಳಿದಿರುವಂತ ಆಪ್ಷನ್ ಯಾವುದಪ್ಪ ಆಪ್ಷನ್ ಒಂದೇ ಒಂದು 7 7 ರಿಂದ 175 ಕೂಡ ಡಿವೈಡ್ ಆಗುತ್ತೆ 63 ಕೂಡ ಡಿವೈಡ್ ಆಗುತ್ತೆ 147 ಕೂಡ ಡಿವೈಡ್ ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದ್ರೆ 7 ಆಗುತ್ತೆ ಸೋ ನೋಡಿ ಎಷ್ಟು ಈಜಿಯಾಗಿ ಆನ್ಸರ್ ಬಂದ್ಬಿಡ್ತು ಅದನ್ನೇ ನಾವು ಎಚ್ಸಿಎಫ್ ಮಾಡಕ ಹೋಗಿದ್ರೆ ಮೂರರದು ಎಚ್ಸಿಎಫ್ ತಗದು ಫಸ್ಟ್ ಇದರದು ಮತ್ತೆ ಇದರದು ಎಚ್ಸಿಎಫ್ ತಗದು ಆಮೇಲೆ ಇದರದು ಎಚ್ಸಿಎಫ್ ತಗದು ಲೇಟ್ ಆಗ್ತಿತ್ತು ಅದಕ್ಕಿಂತ ಬೆಸ್ಟ್ ಆಪ್ಷನ್ ಏನಂದ್ರೆ ಈ ತರ ಆಪ್ಷನ್ ವೆರಿಫಿಕೇಶನ್ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಆಪ್ಷನ್ ಇಂದ ಯಾವುದು ಡಿವೈಡ್ ಆಗಲ್ಲ ಅಂತ ಒಂದರಿಂದ ಒಂದು ಆಗಲಿಲ್ಲ ಅಂದ್ರೆ ಅದು ಎಚ್ಸಿಎಫ್ ಆಗಕ್ಕೆ ಚಾನ್ಸ್ ಇಲ್ಲ ಯಾಕಂದ್ರೆ ಎಚ್ಸಿಎಫ್ ಫಾರ್ಮುಲಾ ಅಂದ್ರೆ ಎಚ್ಸಿಎಫ್ ಫುಲ್ ಫಾರ್ಮ್ ಇರೋದು ಏನಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ ಮೂರನ್ನು ಡಿವೈಡ್ ಮಾಡಲೇಬೇಕು ಹಾಗಾಗಿ ಇಲ್ಲಿ ಆನ್ಸರ್ ಏನಾಗುತ್ತಪ್ಪ ಅಂದ್ರೆ 7 ಆಗುತ್ತೆ ಇವು ಮೂರು ಆಗಲ್ಲ ಸೋ ಅದೇ ತರ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅಂದ್ರೆ ಗುಂಪಿಗೆ ಸೇರಿದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಸೋ ಜಸ್ಟ್ ಆಬ್ಸರ್ವೇಷನ್ ಮಾಡ್ರಿ ಗುಂಪಿಗೆ ಸೇರಿದ ಸಂಖ್ಯೆ ಯಾವುದು ಇರಬಹುದುಪ್ಪ ಅಂದ್ರೆ 18r 2b 5e 16p
So 18R, R ನ ನಾವು 18 ಅಂತನೇ ಡಿಕೋಡ್ ಮಾಡ್ತೀವಿ. B ನ ನಾವು 2 ಅಂತನೇ ಡಿಕೋಡ್ ಮಾಡ್ತೀವಿ. E ನ ನಾವು 5 ಅಂತನೇ ಡಿಕೋಡ್ ಮಾಡ್ತೀವಿ. ಅದೇ ತರನೇ P ನ ನಾವು 16 ಅಂತನೇ ಡಿಕೋಡ್ ಮಾಡ್ತೀವಿ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ರಿ, ಈ ಮೂರು ಡಿಜಿಟ್ ಏನಿದೆಯಲ್ಲ ಇವೆಲ್ಲ ಸಮ ಸಂಖ್ಯೆ ಒಳಗೆ ಬರ್ತವೆ. ಈ 5 ಈ ಏನಿದೆಯಲ್ಲ ಇದು ಮಾತ್ರ ಏನಂದ್ರೆ ಬೆಸ ಸಂಖ್ಯೆ. ಅಂದ್ರೆ ಈ 5 ಕೂಡ ಬೆಸ, ಈ ಕೂಡ ಬೆಸ ಆಗುತ್ತೆ ಯಾಕಂದ್ರೆ 5 ಈ. ಸೋ ಹಾಗಾಗಿ ಗುಂಪಿಗೆ ಸೇರಿದ ಪದ ಏನಾಗುತ್ತಪ್ಪ ಅಂದ್ರೆ ಆಪ್ಷನ್ ನಂಬರ್ ಎ ಸಿ ಆಗುತ್ತೆ. ನೋಡಿ ಆಪ್ಷನ್ ನಂಬರ್ 1 ಸಿ, ಆಪ್ಷನ್ ನಂಬರ್ ಸಿ ಡಿ ಇದೆ, ಆಪ್ಷನ್ ನಂಬರ್ 3 ಏನಿದೆಪ್ಪ ಡಿ ಇದೆ. ಆಪ್ಷನ್ ನಂಬರ್ 3 ಆಗಲ್ಲ, ಆಪ್ಷನ್ ನಂಬರ್ 1 ಸಿ ಆಗುತ್ತೆ. ಯಾಕಂದ್ರೆ ಈ ಮೂರು ಏನಿದಾವ ಅಂದ್ರೆ ಸಮ ಸಂಖ್ಯೆಗಳಿದೆ, ಇದೊಂದು ಬೆಸ ಸಂಖ್ಯೆ ಇದೆ, ಇದು ಒಂದೇ ಕ್ಲಾಸಿಫಿಕೇಶನ್. ಇನ್ನೊಂದು ವೇ ಯಾವ ತರ ಅಂದ್ರಪ್ಪ, ಇಲ್ಲಿ ನೋಡ್ರಿ ಇವೆಲ್ಲ ಕಾನ್ಸೋನೆಂಟ್ಸ್ ಇದೆ. ಯಾವುದಂದ್ರೆ ಆರ್ ಬಿ ಮತ್ತೆ ಪಿ, ಈ ಬಂದ ಏನಂದ್ರೆ ಓವಲ್. ಹಾಗಾಗಿ ಓವಲ್ ಮತ್ತೆ ಕಾನ್ಸೋನೆಂಟ್ಸ್, ಹೀಗಾಗಿ ಇದು ಕೂಡ ಒಂದು ಆಪ್ಷನ್ ಆಗುತ್ತೆ. ಸೊ ನೀವು ಅಂಕಿ ಒಳಗೆ ನೋಡೋದಾದ್ರೆ ಇವು ಸಮ ಸಮ ಸಮ, ಇದೊಂದು ಬೆಸ. ಅದೇ ಥರನಾಗಿ ಇಲ್ಲಿ ನೋಡೋದಾದ್ರೆ ಇದು ಕಾನ್ಸೋನೆಂಟ್, ಇದು ಕಾನ್ಸೋನೆಂಟ್ಸ್, ಇದು ಕಾನ್ಸೋನೆಂಟ್, ಇದು ಮಾತ್ರ ಏನಂದ್ರೆ ಓವಲ್. ಹಾಗಾಗಿ ಗುಂಪಿಗೆ ಸೇರಿದ ಪದ ಏನಾಗುತ್ತೆ ಅಂದರೆ 5 ಈ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತಪ್ಪ, ಆಪ್ಷನ್ ನಂಬರ್ 1 ಆಗುತ್ತೆ. ಸೊ ಇದು ಏನಪ್ಪ ಅಂದರೆ ಇವತ್ತಿನ ಸೆಷನ್ನು. ನೆಕ್ಸ್ಟ್ ಸೆಷನಲ್ಲಿ ಮತ್ತೊಂದಿಷ್ಟು ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.